ಸ್ವಾಮಿಗಳೇ, ನಮ್ಮೂರಲ್ಲ ಆಪತ್ತಲ್ಲಿದ್ದೀವಿ, ಈಗ ನೀವೇ ನಮ್ಮನ್ನು ಕಾಪಾಡಬೇಕು. ನಿಮ್ಮನ್ನ ಕಾಪಾಡಬೇಕಾಗಿರೋದು ಆ ಬಾಲಾಂಬಿಕೆ. ಅಮ್ಮನವರೇ ಒಂದು ಸೂಚನೆ ಕೊಟ್ಟಿದ್ದಾರೆ, ನೀವೆಲ್ಲರೂ ಕನಕದಾರ ಸ್ತೋತ್ರ ಹೇಳ್ತಾ ಕಲ್ಯಾಣಿ ನೀರಲ್ಲಿ ಮುಳುಗೇಳ್ಬೇಕು. ನಿಮ್ ಕಣ್ಣದಗಡೆ ಏನ್ ಕಾಣಿಸುತ್ತೋ ಅದನ್ನ ನಂತರ ತಗೊಂಡ್ ಬರ್ಬೇಕು. ಈ ಮಡಕೆ ಸಿಕ್ತು ತಾಯಿ. ಆದಿಲಕ್ಷ್ಮಿ ಶ್ರೀ ಧನಲಕ್ಷ್ಮಿ ಶ್ರೀ ಧಾನ್ಯ ಲಕ್ಷ್ಮಿ. ನೀವ್ ಹೇಳ್ದಂಗೆ ಆ ಹಿರಣ್ಯಮಯಿ ಸಾಕ್ಷಾತ್ ಅಮ್ಮನ ಅನುಗ್ರಹ ಪಡೆದಿರಳೆ. ನಿಮ್ಗೆ ಏನ್ ಕೊಟ್ಲು? ಮಡಕೆನ? ಇದು ಬರೇ ಮಡಕೆ ಅಲ್ಲ ಸ್ವಾಮಿಗಳೇ, ಇದರಲ್ಲಿ ಚಿನ್ನ ಇದೆ. ಏಯ್ ಮಡಿಕೆ ನಮ್ ಕೈಗೆ ಒಪ್ಪಿಸಿ, ಇಲ್ಲ ಅಂದ್ರೆ ನಿಮ್ ಹೆಣವಾಗಿ ಹೋಗ್ತೀರಾ. ಈ ಚಿನ್ನದ ಮೊಟ್ಟೆಗೆ ಆಸೆ ಪಡಕ್ಕಿಂತ ಚಿನ್ನದ ಬಾತುಕೋಳಿನ ಅಪಹರಿಸ್ಬಿಟ್ರೆ. ಏ ಹುಡುಗಿ ತಗೋ, ನಿಮ್ ಆಸೆ ಪೂರೈಸ್ತಲ್ವಾ, ನಾನು ಇನ್ನು ಹೋಗ್ಬೋದಾ? ಎಲ್ಲೂ ಹೋಗಂಗಿಲ್ಲ, ಇಲ್ಲೇ ಇರ್ಬೇಕು. ಈಗ ಸಿಕ್ಕಿದ್ದು ನಮಗಾಯ್ತು, ಇನ್ನೂ ಜಾಸ್ತಿ ಸಿಕ್ಕಿರೆ ನಮ್ಮ ವಂಶಕ್ಕೆಲ್ಲ ಹಂಚ್ಕೊಂಡಿರ್ಬೋದಲ್ವಾ. ದುರಾಸೆ ಮನುಷ್ಯಗಳು, ನಿಮ್ಮ ವಂಶದ ಬಿಡಿ, ಮೊದಲು ನೀವು ತಗ್ಗಿಸ್ಕೊಳ್ಳಿ ಅದನ್ನ. ನೋಡಿ ಈಗ ನಾನು ಹಂಗೆ ತಗ್ಗಿಸ್ಕೊಳ್ತೀನಿ. ನಾನು ನೀಲ ಸರಸ್ವತಿನ ಆಹ್ವಾನ ಮಾಡೋ ಮಂತ್ರನ ಹೇಳ್ತಾ ಹೋಗ್ತೀನಿ, ನೀನು ಭಕ್ತಿಯಿಂದ ಕೈ ಮುಗಿದು ಆ ಮಂತ್ರನ ಮನಸ್ಸಲ್ಲೇ ಹೇಳ್ಕೊ. ಈ ಸ್ಫಟಿಕದ ಹಾರದೊಳಗಡೆ ಸೇರ್ಕೋ ತಾಯಿ, ಸೇರ್ಕೋ. ಈಗಾಗಲೇ ಸ್ಪರ್ಧೆ ನಡೆದು ಹಿರಣ್ಮಯಿನೇ ಬಾಲಾಂಬಿಕೆಯಾಗಿ ಆಯ್ಕೆ ಆಗಿದ್ದಾಳೆ. ಆ ಮಹಾತಾಯಿ ಕೊಟ್ಟಿರೋ ತೀರ್ಪನ್ನ ಪ್ರಶ್ನೆ ಮಾಡೋ ಅಧಿಕಾರ ಯಾರಿಗೂ ಇಲ್ಲಮ್ಮ. ಇವಳಿಗೆ ಆ ತಾಯಿ ಅನುಗ್ರಹ ಇದೆ ಅಂತ ಅಂತೀರಲ್ಲ, ನೋಡಿ ಬಿಡೋಣ ಆ ತಾಯಿ ಅನುಗ್ರಹ ಇದೆಯಾ ಇಲ್ವಾ ಅಂತ. ಸುಗಂಧಿಕ ಅಷ್ಟೊಂದು ಆಸೆ ಪಡ್ತಾ ಇದ್ದಾಳೆ, ನಡೀಲಿ ಬಿಡಿ ಸ್ಪರ್ಧೆ. ಆಯ್ತಮ್ಮ. ಪ್ರಶ್ನೆ, ಮಹಾಭಾರತದ ಕಥೆನ ಯಾರು ಯಾರಿಗೆ ಹೇಳಿದ್ರು? ವೈಶಂಪಯನ ಮುನಿಗಳು. ಇದು ತುಂಬಾ ಸಂತೋಷದ ವಿಷಯ ಕಂದ, ನಾನು ಗರ್ಭಿಣಿ ಆಗಿದ್ದೀನಿ. ಹೌದಾ ರಶ್ಮಿ ಅಮ್ಮ? ಹೌದು ಕಂದ. ನಂಗೆ ತುಂಬಾ ಬರ್ತಿದೆ ಅನ್ನೋ ಒಂದು ವಿಷಯ ಕೇಳಿ ನಂಗೆ ತುಂಬಾ ಖುಷಿ ಆಗ್ತಿದೆ. ಸೃಷ್ಟಿಗೆ ಬೆಂಕಿ ಇಟ್ರೆ ನಿನಗೆ ಹುಲಿಗಳ ಇದೆಯಾ? ನನ್ನ ದಾರಿಗೆ ನೀನು ಅಡ್ಡ ಬರಬೇಡ. ಸೃಷ್ಟಿಗೆ ಬೆಂಕಿ ಇಟ್ರೆ ನಿನಗೆ ಹುಲಿಗಳ ಇದೆಯಾ? ನನ್ನ ದಾರಿಗೆ ನೀನು ಅಡ್ಡ ಬರಬೇಡ. ಅಪ್ಪ ಅಪ್ಪ. ಏನು? ಆದಿಶಕ್ತಿ ಜಗದಾಂಬೆ, ನನ್ನ ಮಗ ಚಂದ್ರೋಧರ ಮಾಡಬಾರದು ತಪ್ಪನ್ನು ಮಾಡಿಬಿಟ್ಟಿದ್ದ. ಅವನ ಅಹಂ ಅವನಿಂದ ಹಾಗೆ ಮಾಡಿಸ್ಬಿಟ್ಟಿದೆ ತಾಯಿ. ತಾಯಿ, ನಿನ್ನ ಪಾದದಡಿಯಲ್ಲಿ ನನ್ನ ಶಿರವನ್ನು ಇಟ್ಟು ಬೇಡ್ಕೊಳ್ತಾ ಇದ್ದೀನಿ ತಾಯಿ. ಈ ಅಜ್ಞಾನಿಯನ್ನು ಬಿಟ್ಟುಬಿಡು, ನಾನು ನಿನ್ನ ಮೊರೆ ಹೋಗ್ತಾ ಇದ್ದೀನಿ ತಾಯಿ. ಬೇಡ ತಾಯಿ, ಈಗಾಗಲೇ ಅವನಿಗೆ ಗಡೀಪಾರನ ಶಿಕ್ಷೆ ಕೊಟ್ಟಾಗಿದೆ. ಆದರೂ ಅವನ ಅಹಂಕಾರ ಮುತ್ತಟ್ಟತನದಿಂದ ಇಂಥ ಕೆಲಸ ಮಾಡಿಬಿಟ್ಟಿದ್ದಾನೆ ತಾಯಿ. ಬೇಡ ತಾಯಿ, ಬೇಡ. ದಯವಿಟ್ಟು ದಯವಿಟ್ಟು ಅವನನ್ನು ಕ್ಷಮಿಸ್ಬಿಡು ತಾಯಿ, ದಯವಿಟ್ಟು ಕ್ಷಮಿಸ್ಬಿಡು. ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗಲೇಬೇಕು, ಇದು ಈ ಜಗದ ನಿಯಮ. ಬೇಡ ತಾಯಿ, ಬೇಡ. ಇದು ಯಾಯ್!
ಮಾಡಬೇಡ ತಾಯಿ, ಅವನ್ನ ಬೇಡ. ಅಯ್ಯೋ ತಾಯಿ, ಸನ್ನಿಧಾನದಲ್ಲಿದ್ದ ಸಾಲಿಗ್ರಾಮ ಅದು. ಮುಗೀತು, ಎಲ್ಲ ಮುಗೀತು. ಈ ಹಾಳಾದ ಬೆಳ್ಳಿ ಎಲ್ಲೋದ್ಲು, ಎಲ್ಲೋದ್ಲು. ಅವಳು ಹೋಗಿ ಮುತ್ತು ಮಾವನ ಹತ್ರ ಎಲ್ಲ ಹೇಳಿದ್ರೆ ಮಹಾನಾಗಿ ಬೇರೆಯವರು ಮ್ಯಾನರ್ಸ್ ಬಗ್ಗೆ ಮಾತಾಡೋದು ನನಗೆ ಇಷ್ಟ ಆಗಕ್ಕಿಲ್ಲ. ಅಂದ್ರೆ ಈ ಮನೆ ನಿಂದು ಅಂತ ಹೇಳ್ತಾ ಇದ್ಯಾ? ಅವನ ಹತ್ರ ನಿನಗೇನ್ ಮಾತು? ಅದು ಗಂಡ ಎಂಟಿಗೆ ಸಂಬಂಧಪಟ್ಟ ವಿಷಯ. ನೀನ್ ವಸಿ ಆಚೆ ಹೋದ್ರೆ ಅದೇನು ಅಂತ ಇವ್ರ ತಾವನ ಹೇಳ್ತೀನಿ. ಅವಳೆಲ್ಲೂ ಹೋಗಲ್ಲ, ಇಲ್ಲೇ ಇರ್ತಾಳೆ. ನಿನ್ಗೇನ್ ಹೇಳ್ಬೇಕು ಅಂತಿದ್ಯೋ ಅವಳ ಮುಂದೆನೆ ಹೇಳು. ಗ್ಯಾರಿ ಹೇಳಿದ್ ಕೇಳಿಸ್ಕೊಂಡ್ಯಾ? ಅದೇನ್ ಹೇಳ್ಬೇಕು ಅಂತಿದ್ಯೋ ಹೇಳು. ಏನು ಅಮ್ಮ ಮನಿಕಂಡವ್ರೆ? ಹಂಗಾರೆ ನೀವು ಮನಿಕಳಿ. ನಾನು ನಿದ್ದೆ ಬತ್ತಾಯಿಲ್ಲ ನಮ್ಮವ್ರೆ. ನಾಚ್ಕತಾ ಇದ್ದೀರಾ? ನನಗಿಂತ ಸ್ಯಾನೇ ನಾಚ್ಕೊಳಂಗೈತೆ ರಾಮು ಅವರೇ. ಇವತ್ತು ನಿಮ್ಮಿಬ್ರು ಕಥೆನೂ ಮುಗಿಸ್ತೀನಿ. ನಾನು ಏನ್ ಪಾಪ ಮಾಡಿದ್ದೆ ಸಾಗರ? ನೀನ್ ನಂಗೆ ಹೆಂಡತಿ ಸ್ಥಾನ ಕೊಟ್ಟಿಲ್ಲ ಅಂದ್ರು, ಈ ಮನೆ ನಂಗೆ ಸೊಸೆ ಸ್ಥಾನ ಕೊಟ್ಟಿದ್ದು. ಅಂಥವ್ರ ಮನ್ಸ್ ನೋಯ್ಸಕ್ಕೆ ನಂಗೆ ಇಷ್ಟ ಇಲ್ಲ. ಇವಳನ್ನ ಯಾಕೆ ಕರ್ಕೊಂಡ್ ಬಂದೆ? ಪಾಪ ಬಸ್ರಿ ಹೊಟ್ಟೆ ಹಸು ಅಂತಿದ್ದಾಳೆ, ಅವಳನ್ನ ಕಾಯಿಸಕ್ ಆಗತ್ತಾ ಅಮ್ಮ? ಅದಕ್ಕೆ ಮಿಕ್ಕಿದ ಏನಾದ್ರೂ ಇದ್ರೆ ಅದನ್ನ ಕೊಟ್ಟು ಮೂಲೆಯಲ್ಲಿ ಕುಡಿಸ್ಬೇಕಾಗಿತ್ತು. ದಂಡ ಪಿಂಡಗಳನ್ನೆಲ್ಲ ಸಿಂಹಾಸದ ಮೇಲೆ ಕುಡ್ಸಕ್ ಆಗಲ್ಲ.